ಉಡುಪಿಯ ಕೋಟಿ ಚೆನ್ನಯ್ಯ ಗರಡಿಗೂ ಕೂಡ ಮಳೆ ನೀರು ನುಗ್ಬಿಟ್ಟಿದೆ ಕೋಟಿ ಚೆನ್ನಯ್ಯ ಗರಡಿ ಉಡುಪಿಯ ಮುಡನಿಡನ್ ಊರಿನ ಪ್ರಸಿದ್ಧ ಗರಡಿಯಾಗಿದೆ ಭಾರೀ ಮಳೆಯಿಂದ ಮನೆಗಳಿಗೂ ಕೂಡ ನೀರು ನುಗ್ಗಿರುವಂತಹ ವಾತಾವರಣ ವರುಣನ ಕೃಪೆಯಿಂದ ದೇವರುಗಳಿಗೂ ಕೂಡ ಜಲಬಂಧನ ಬಂಧನ ಆಗ್ಬಿಟ್ಟಿದೆ ಅಪಾರ್ಟ್ಮೆಂಟ್ ಹೋಟೆಲ್ಗಳಿಗೆ ನೀರು ನುಗ್ಗಿದೆ ಕೃಷ್ಣ ಮಠದ ಹೋಟೆಲ್ಗಳಿಗೂ ಕೂಡ ಜಲ ದಿಗ್ಬಂಧನ ಸದ್ಯ ಉಡುಪಿಯ ಕೋಟಿ ಚೆನ್ನಯ್ಯ ಗರಡಿಗೆ ಮಳೆ ನೀರು ನುಗ್ಗಿದ್ರ ಪರಿಣಾಮ ಸಂಪೂರ್ಣ ಜಲಾವೃತವಾಗಿರುವಂತಹ ಚಿತ್ರ ಉಡುಪಿಯಲ್ಲಿ ಕೋಟಿ ಚೆನ್ನಯ್ಯ ಗರಡಿ ಸೊ ಆ ಗರಡಿಗೆ ಮಳೆ ನೀರು ನುಗ್ಗಿರುವಂತಹ ದೃಶ್ಯವನ್ನು ನೀವು ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ರಿ ಮುಡನಿಡಂಬೂರಿನ ಪ್ರಸಿದ್ಧ ಗರಡಿ ಇದಾಗಿದೆ ಜಲಾವೃತವಾಗಿರುವಂತಹ ದೃಶ್ಯ ಅಲ್ಲಿ ಕಾಣ ಸಿಗ್ತಾ ಇದೆ ಭಾರಿ ಮಳೆ ಆಗ್ತಾ ಇರೋದ್ರ ಪರಿಣಾಮವಾಗಿ ಕೇವಲ ಗರಡಿ ಮಾತ್ರ ಅಲ್ಲ ಅಲ್ಲಿ ಹಲವಾರು ಮನೆಗಳಿವೆ ಹೋಟೆಲ್ಗಳಿವೆ ಅಲ್ಲಿಯೂ ಕೂಡ ನೀರು ಆವರಿಸಿದೆ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಕಳೆದ ರಾತ್ರಿ ಮತ್ತು ಮುಂಜಾನೆ ಬಿದ್ದಂತಹ ಗಾಳಿ ಮಳೆಯಿಂದ ಮೂಡನಿಡಂಬೂರು ಅನ್ನೋ ಒಂದು ವ್ಯಾಪ್ತಿ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು ಇಲ್ಲಿ ಸುಮಾರು ಮುನ್ನೂರರಿಂದ ನಾಲ್ನೂರು ಮನೆಗಳು ಇದೆ ಮೂಢನಿರಂಬೂರು ಕಟ್ಟೆ ಕಲ್ಸಂಕ ಶನೀಶ್ವರ ದೇವಸ್ಥಾನ ಈ ಭಾಗಗಳಲ್ಲಿ ನಾವು ನೋಡ್ಬೋದು ಯಾವ ಪ್ರಮಾಣದಲ್ಲಿ ರಸ್ತೆಯಲ್ಲಿ ನೀರು ನಿಂತಿದೆ ಅನ್ನುವಂಥದ್ದು ಈ ಭಾಗದಲ್ಲಿ ಮುನ್ನೂರರಿಂದ ನಾಲ್ನೂರು ಮನೆಗಳಿದೆ ಇದೊಂದು ಲೇಔಟ್ ಥರ ಮಾಡ್ಕೊಂಡಿದ್ದಾರೆ ಅಂದರೆ ದೊಡ್ಡ ದೊಡ್ಡ ಟ್ಯಾರೆಸ್ನ ಮನೆಗಳು ಎರಡು ಫ್ಲೋರ್ನ ಮನೆಗಳು ಇರುವಂಥದ್ದು ಆದರೆ ಇದು ಬಯಲು ಗದ್ದೆಯಲ್ಲಿ ಈ ಮನೆಗಳನ್ನೆಲ್ಲವನ್ನು ಲೇಔಟ್ಗಳನ್ನು ನಿರ್ಮಾಣ ಮಾಡಿರೋದ್ರಿಂದ ಈ ಭಾಗಕ್ಕೆ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿರುವಂಥದ್ದು ಹಾಗಾಗಿ ಈ ಭಾಗದಲ್ಲಿ ಕಾರ್ಮಿಕರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೆಲೆಸಿರುವಂಥದ್ದು ಅಪಾರ್ಟ್ಮೆಂಟ್ಗಳ ನಿವಾಸಿಗಳು ಕೂಡ ಸಂಪೂರ್ಣವಾಗಿ ಜಲ ದಿಗ್ಬಂಧನ ಆಗಿರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ನಾವು ನೋಡ್ಬೋದು ಸುತ್ತಮುತ್ತಲಿನ ಮನೆಯೇ ಹೋಗುವ ಸಂಪರ್ಕ ರಸ್ತೆ ಎಲ್ಲಿ ಅಂತಹ ಗೊತ್ತಾಗದಷ್ಟು ಪ್ರಮಾಣದಲ್ಲಿ ನೀರು ನುಗ್ಗಿದೆ ಆ ಭಾಗದಲ್ಲಿ ನಾವು ನೋಡ್ಬೋದು ಮನೆಗಳು ಇವರೆಲ್ಲರೂ ಕೂಡ ವರ್ಷದಲ್ಲಿ ಒಂದು ಮೂರ್ನಾಲ್ಕು ದಿವಸ ಸಂಪೂರ್ಣವಾಗಿ ಜಲ ದಿಗ್ಬಂಧನ ಆಗಿರ್ತಾರೆ ಅವರೆಲ್ಲರೂ ಕೂಡ ಮನೆಯಲ್ಲೇ ಉಳ್ಕೊಳ್ತಾರೆ ನೀರಿನ ಮಟ್ಟ ಕೆಳಗೆ ಆಗುವವರೆಗೆ ನಾವು ನೋಡ್ಬೋದು ದೃಶ್ಯಗಳಲ್ಲಿ ಭಾಗಗಳಲ್ಲಿ ವಾಹನಗಳು ಇರುವಂಥದ್ದು ಜನ ವಸತಿ ಇದೆ ಎಲ್ಲರೂ ಕೂಡ ಜಲ ದಿಗ್ಬಂಧನಕ್ಕೆ ಒಳಗಾಗಿ ಹೊರಗೆ ಬರದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಇದೇ ಏರಿಯಾದಲ್ಲಿ ಕಳೆದ ಬಾರಿ ಕೂಡ ಎರಡು ಮೂರು ದಿವಸ ನಿರಂತರವಾಗಿ ಮಳೆ ಸುರಿದಿತ್ತು ಹಾಗಾಗಿ ಈ ಭಾಗಕ್ಕೆ ಜನರನ್ನು ಶಿಫ್ಟ್ ಮಾಡುವಂತಹ ಪ್ರಮೇಯ ಬರೋದಿಲ್ಲ ಯಾಕಂತಂದರೆ ಇವರಿಗೆಲ್ಲ ಅಭ್ಯಾಸ ಆಗಿದೆ ನೆರೆ ಬಂದೇ ಬರ್ತದೆ ಅನ್ನುವಂಥದ್ದು ಅದರ ಪಕ್ಕದಲ್ಲೇ ಒಂದು ಗರಡಿ ಇದೆ ಇದು ಮೂಢನಿಡಂಬೂರು ಬ್ರಹ್ಮಬೈದರ್ಕಳ ಗರಡಿ ಅನ್ನುವಂಥದ್ದು ಈ ಗರಡಿ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ಬೆಳಗಿನ ಪೂಜೆಗೆ ಇಲ್ಲಿನ ಅರ್ಚಕರು ಬಂದು ಪೂಜೆ ಮಾಡಿಕೊಂಡು ಹೋಗಿದ್ದಾರೆ ಬಿಟ್ಟರೆ ಯಾರಿಗೂ ಕೂಡ ಭಕ್ತರಿಗೆ ಬರುವಂತಹ ಅವಕಾಶ ಸಿಕ್ಕಿಲ್ಲ ಇವತ್ತು ಯಾಕಂದ್ರೆ ಇಲ್ಲಿಗೆ ಬರಲಿಕ್ಕೆ ಚಾನ್ಸೇ ಇಲ್ಲ ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿರುವಂತದ್ದು ಮೂಡ ನಿಡಂಬೂರು ಗರಡಿ ಇದು ಪ್ರತಿ ಮಳೆಗಾಲದಲ್ಲೂ ಕೂಡ ಒಂದು ಬಾರಿ ಜಲಾವೃತ ಆಗುವಂತಹ ಪ್ರತೀತಿ ಇದೆ ಹಾಗಾಗಿ ಇವರಿಗೇನು ಕೂಡ ಆಶ್ಚರ್ಯ ಅಲ್ಲ ಯಾಕಂದರೆ ಇವರಿಗೆ ಆಗಿರೋ ಆಶ್ಚರ್ಯ ಜೂನ್ ತಿಂಗಳಲ್ಲೇ ನೆರೆ ಬಂತ ಅನ್ನುವಂಥದ್ದು ಅಂದರೆ ವಿಪರೀತವಾದ ಗಾಳಿ ಮಳೆ ಮತ್ತು ಭಾರೀ ಪ್ರಮಾಣದಲ್ಲಿ ಸುತ್ತಮುತ್ತಲಿನಿಂದ ನೀರು ಹರಿದು ಬಂದಿರೋದ್ರಿಂದ ಈ ಬ್ರಹ್ಮ ಬೈದರ್ಕಳ ಗರಡಿ ಮೂಡ ನಿಡಂಬೂರು ಒಂದು ಅನ್ನುವಂಥದ್ದು ಇವರು ಇಲ್ಲಿನ ಅರ್ಚಕರು ಕೂಡ ಬೆಳಗಿನ ಪೂಜೆಯನ್ನು ಮುಗಿಸಿ